ಪ್ರಾಣಿ ಹಾಗೂ ಪಕ್ಷಿಗಳನ್ನ ಮನೆಯಲ್ಲಿ ಸಾಕುವಂತಿಲ್ಲ ಎನ್ನುವ ರೂಲ್ ಕೂಡ ಇದೆ ಆ ರೂಲ್ ಇದೀಗ ನಟ ದರ್ಶನ್ ಸೇರಿದಂತೆ ವಿಜಯಲಕ್ಷ್ಮಿ ಸೇರಿದಂತೆ ಅವರ ಮ್ಯಾನೇಜರ್ ನಾಗರಾಜ್ ಸೇರಿದಂತೆ ಅಂದ್ರೆ ಇವರು ಮೂರು ಜನದ ಮೇಲೆ ಪ್ರಕರಣ ಆಗಿದೆ ದರ್ಶನ್ ಅವರು ಫಾರ್ಮ್ ಹೌಸ್ ನಲ್ಲಿ ಇರ್ತಾರೆ ದರ್ಶನ್ ಅವರಿಗೆ ಪ್ರಾಣಿ ಪ್ರೀತಿ ಜಾಸ್ತಿ ಆ ವಿಜಯಲಕ್ಷ್ಮಿ ಅವರು ಯಾಕೆ ಎ ಒನ್ ಆರೋಪಿ ಆದ್ರೂ ಅನ್ನೋದನ್ನ ನೋಡೋದಾದರೆ ಕೋರ್ಟ್ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೆ ಆದರೆ ದರ್ಶನ್ ಅವರ ಆರ್ ಆರ್ ನಗರದ ಮನೆಯನ್ನ ಹೊಡೆದು ಹಾಕುವ ಕೆಲಸವನ್ನ ಬಿ ಬಿ ಎಂ ಪಿ ಅಧಿಕಾರಿಗಳು ಆರಂಭ ಮಾಡ್ತಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಕಸ್ಟಡಿಯಲ್ಲಿ ಪೊಲೀಸರ ಕಸ್ಟಡಿಯಲ್ಲಿರುವ ದರ್ಶನ್ಗೆ ಇದು ಹೊಡೆತದ ಮೇಲೆ ಹೊಡೆತ ಅಂತಾನೆ ಹೇಳಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲೇಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಜನರ ಬಂಧನ ಆಗಿ ಈಗ ತನಿಖೆ ನಡೀತಾ ಇದೆ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಕಷ್ಟು ಸಮಯ ಇದೆ ಈ ಪ್ರಕರಣದಲ್ಲಿ ಬೇಲನ್ನ ತೆಗೆದುಕೊಂಡು ನಟ ದರ್ಶನ್ ಹೊರಗಡೆ ಬರೋದಕ್ಕೆ ಕೂಡ ಸಾಕಷ್ಟು ತಿಂಗಳು ಅಥವಾ ವರ್ಷಗಳೇ ಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಪರಿಸ್ಥಿತಿ ಹೀಗಿರುವಾಗ ನಟ ದರ್ಶನ್ ಅವರ ಇನ್ನೊಂದಷ್ಟು ಪ್ರಕರಣಗಳು ಹಳೆಯ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇದೆ ಅದರ ಸಲುವಾಗಿ ಕೆಲವೊಂದು ಎಫ್ ಆರ್ ಹಾಗೂ ಎಫ್ಐ ಆರ್ ಆಲ್ರೆಡಿ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಒಂದು ಕಡೆ ಮುಂದಾಗಿದ್ದರೆ ಮತ್ತೊಂದು ಕಡೆ ಬಿ ಬಿ ಅಧಿಕಾರಿಗಳು ನಟ ದರ್ಶನ್ ಅವರ ಆರ್ ಆರ್ ನಗರದ ಮನೆ ಮೇಲೆ ಕಣ್ಣಿಟ್ಟಂತೆ ಕಾಣ್ತಾ ಇದೆ ಏನು ಈ ಎರಡು ಪ್ರಕರಣಗಳು ಅನ್ನೋದನ್ನು ನಾವು ನೋಡೋದಾದ್ರೆ ರೇಣುಕಾಸ್ವಾಮಿ ಪ್ರಕರಣ ಪ್ರಸ್ತುತ ನಡೀತಾ ಇರುವಂತಹ ಪ್ರಕರಣ ಈ ಪ್ರಕರಣಕ್ಕೂ ಮುನ್ನ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಅಥವಾ ವರ್ಷದ ಹಿಂದೆ ಮೈಸೂರಿನಲ್ಲಿರುವ ಟಿ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ದರ್ಶನ್ ಅವರ ಫಾರ್ಮ್ ಹೌಸ್ ಬಗ್ಗೆ ಎಲ್ರಿಗೂ ಗೊತ್ತಾಯಿದೆ ಈ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರು ಸಾಕಷ್ಟು ದಿನಗಳ ಕಾಲ ಕಾಲ ಕಳೀತಾರೆ ಮೈಸೂರಿಗೆ ಹೋದಾಗೆಲ್ಲ ಅವರು ಅವರ ಫಾರ್ಮ್ ಹೌಸ್ನಲ್ಲೇ ಇರ್ತಾರೆ ಹಾಗೂ ಈ ಫಾರ್ಮ್ ಹೌಸ್ನಲ್ಲಿ ಸಾಕಷ್ಟು ಜಾತಿಯ ಹಸುಗಳು ದನಗಳು ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳು ಹೀಗೆ ಸಾಕಷ್ಟು ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನು ಇಲ್ಲಿ ಸಾಕಿದ್ದಾರೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವ ವಿಚಾರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದರೆ ಅವರ ಅಭಿಮಾನಿ ಪೇಜ್ಗಳಲ್ಲಿ ಹಾಗೂ ಅವರ ಪೇಜ್ಗಳಲ್ಲಿ ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಅದರ ಜೊತೆಗೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲೂ ಸಹ ಒಂದಷ್ಟು ಪ್ರಾಣಿ ಪಕ್ಷಿಗಳು ಪ್ರತಿ ವರ್ಷದ ಸಂಕ್ರಾಂತಿ ಹಬ್ಬದಲ್ಲೂ ಸಹ ಅವರ ಫಾರ್ಮ್ ಹೌಸ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾದಾಗ ನೋಡಬೇಕೆ ಸಿಗುತ್ತೆ ಸೊ ಹೀಗೆ ದರ್ಶನ್ ಅವರು ಅವರ ಫಾರ್ಮ್ ಹೌಸ್ನಲ್ಲಿ ಸಾಕಲಿಕ್ಕೆ ಯೋಗ್ಯವಲ್ಲದ ಅಂದ್ರೆ ಅರಣ್ಯ ಇಲಾಖೆಯ ಕಾನೂನಿನ ಅಡಿಯಲ್ಲಿ ಒಂದಷ್ಟು ಪ್ರಾಣಿ ಹಾಗೂ ಪಕ್ಷಿಗಳನ್ನು ಸಾಕಬಹುದು ಅನ್ನೋದಕ್ಕೆ ಪರ್ಮಿಷನ್ ಹೇಗಿದೆಯೋ ಅದೇ ರೀತಿ ಮತ್ತೊಂದಷ್ಟು ಪ್ರಾಣಿ ಹಾಗೂ ಪಕ್ಷಿಗಳನ್ನು ಮನೆಯಲ್ಲಿ ಸಾಕುವಂತಿಲ್ಲ ಎನ್ನುವ ರೂಲ್ ಕೂಡ ಇದೆ ಆ ರೂಲ್ ಇದೀಗ ನಟ ದರ್ಶನ್ ಸೇರಿದಂತೆ ವಿಜಯಲಕ್ಷ್ಮಿ ಸೇರಿದಂತೆ ಅವರ ಮ್ಯಾನೇಜರ್ ನಾಗರಾಜ್ ಸೇರಿದಂತೆ ಅಂದ್ರೆ ಇವರು ಮೂರು ಜನದ ಮೇಲೆ ಪ್ರಕರಣ ಆಗಿದೆ ಮುರಿದಿದ್ದಾರೆ ಆ ರೂಲನ್ನು ಮುರಿದಿದ್ದಾರೆ ಆ ಕಾರಣಕ್ಕಾಗಿ ಅವರ ಮೇಲೆ ಈ ಹಿಂದೆ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಎಫ್ ಐ ಆರ್ ಅನ್ನ ದಾಖಲೆ ಮಾಡಿರುವಂತಹ ಏನು ಅರಣ್ಯ ಇಲಾಖೆ ಇದೆ ಈ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಎ ಟೂ ಆರೋಪಿಯಾಗಿ ದರ್ಶನ್ ಅವರ ಮ್ಯಾನೇಜರ್ ಅಂತ ಏನು ಹೇಳಲಾಗ್ತಾ ಇದೆ ಈಗ ಈ ಪ್ರಕರಣ ಅಂದರೆ ರೇಣುಕಾಸ್ವಾಮಿ ಪ್ರಕರಣದಲ್ಲೂ ಕೂಡ ಅವರು ಅರೆಸ್ಟ್ ಆಗಿ ಈಗ ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ನಾಗರಾಜ್ ನಾಗರಾಜ್ ಅವರನ್ನ ಎ ಟು ಆರೋಪಿಯಾಗಿಯೂ ಎ ತ್ರೀ ಆರೋಪಿಯಾಗಿ ದರ್ಶನ್ ಅವರನ್ನು ಈ ಕೇಸ್ನಲ್ಲಿ ಮಾಡಲಾಗಿದೆ ಯಾವಾಗ ಎಫ್ ಐ ಆರ್ ಆಯ್ತೋ ಎಫ್ ಐ ಆರ್ ಆದ ನಂತರ ದರ್ಶನ್ ದರ್ಶನ್ ದಂಪತಿಗಳಿಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ನೀಡಲಾಗಿದೆಯಂತೆ ವಿಚಾರಣೆಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗಿ ಅಂತ ಆದರೆ ಅಷ್ಟೊಂದು ನೋಟಿಸ್ಗಳು ಹೋಗಿದ್ರೂ ಸಹ ದರ್ಶನ್ ದಂಪತಿಗಳು ಆ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಹಾಜರಾಗದ ಹಿನ್ನೆಲೆಯಲ್ಲಿ ಅವರಿಗೆ ಸಂಕಷ್ಟ ಎದುರಾಗಿದೆ ಈಗ ಚಾರ್ಜ್ ಶೀಟನ್ನು ಫೈಲ್ ಮಾಡೋದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದ್ದು ಯಾವ ರೀತಿಯ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ಆದರೆ ಈ ಪ್ರಕರಣದಲ್ಲಿ ದರ್ಶನ್ ಅವರು ಫಾರ್ಮ್ ಹೌಸ್ನಲ್ಲಿ ಇರ್ತಾರೆ ದರ್ಶನ್ ಅವರಿಗೆ ಪ್ರಾಣಿ ಪ್ರೀತಿ ಜಾಸ್ತಿ ವಿಜಯಲಕ್ಷ್ಮಿ ಅವರು ಯಾಕೆ ಎ ಒನ್ ಆರೋಪಿಯಾದರು ಅನ್ನೋದನ್ನು ನೋಡೋದಾದರೆ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ದರ್ಶನ್ ಅವರಿಗೆ ಸೇರಿದ್ದು ಎಂದಲಾದ ಫಾರ್ಮ್ ಹೌಸ್ ವಿಜಯಲಕ್ಷ್ಮಿ ಅವರ ಹೆಸರಿನಲ್ಲಿದೆ ಆ ಕಾರಣಕ್ಕಾಗಿ ಅವರನ್ನು ಅದೇ ಫಾರ್ಮ್ ಹೌಸ್ನಲ್ಲಿ ಈ ಏನು ಬಾತುಕೋಳಿ ಹೇಳಿದೆ ಬಾರ್ ಹೆಡೆಡ್ ಗೂಸ್ ಎನ್ನುವ ತಳಿ ಈ ತಳಿಯನ್ನ ಸಾಕುವಂತಿಲ್ಲ ಅಂತ ಅರಣ್ಯ ಇಲಾಖೆಯ ಕಾಯ್ದೆಯ ಅಡಿಯಲ್ಲಿ ರೂಲ್ಸ್ ಏನಿದೆ ಈ ಬಾತುಕೋಳಿಯನ್ನು ಅವರು ಸಾಕಿದ್ರು ಅದು ವಿಜಯಲಕ್ಷ್ಮಿ ಅವರ ಹೆಸರಿನಲ್ಲಿದೆ ಹಾಗಾಗಿ ಅವರನ್ನು ಎ ಒನ್ ಆರೋಪಿಯಾಗು ಹಾಗೂ ಆ ಫಾರ್ಮ್ ಹೌಸ್ನ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ನಾಗರಾಜ್ ಅವರನ್ನು ಎ ಟು ಆರೋಪಿಯಾಗಿಯೂ ಹಾಗೂ ಆ ಫಾರ್ಮ್ ಹೌಸ್ನಲ್ಲೇ ಸಾಕಷ್ಟು ಕಾಲ ಕಳೆಯುವಂತಹ ನಟ ದರ್ಶನ್ ಅವರನ್ನು ಈ ತ್ರೀ ಆರೋಪಿಯನ್ನಾಗಿಯೂ ಮಾಡಲಾಗಿದೆ ಇದು ಬಾರ್ ಹೆಡೆಡ್ ಗೂಸ್ ಎನ್ನುವ ತಳಿಯ ಬಾತುಕೋಳಿಯನ್ನು ಅವರ ಫಾರ್ಮ್ ಹೌಸ್ನಲ್ಲಿ ಸಾಕಿದ್ದಕ್ಕಾಗಿ ಇದು ಒಂದು ಕಡೆ ಇದೀಗ ಇದರ ಜೊತೆಗೆ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿರುತ್ತೆ ಅಂದರೆ ಆರ್ ಆರ್ ನಗರ ರಾಜರಾಜೇಶ್ವರಿ ನಗರ ಸೇರಿದಂತೆ ಬೆಂಗಳೂರಿನ ಸಾಕಷ್ಟು ಏರಿಯಾಗಳಲ್ಲಿ ರಾಜಕಾಲುವೆಗಳ ಮೇಲೆ ಯಾರೆಲ್ಲ ಒತ್ತುವರಿಯನ್ನು ಮಾಡಿಕೊಂಡು ಮನೆಗಳನ್ನು ಕಟ್ಕೊಂಡಿದ್ದಾರೆ ಅಂಗಡಿಗಳನ್ನು ಕಟ್ಕೊಂಡಿದ್ದಾರೆ ವಾಟ್ ಎವರ್ ಇಟ್ ಈಸ್ ಏನನ್ನಾದರೂ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಕಟ್ಕೊಂಡಿದರೆ ಅದನ್ನು ತೆರವು ಮಾಡುವಂತೆ ಒಂದು ಸರ್ಕಾರ ಆದೇಶವನ್ನು ಕೊಟ್ಟಿರುತ್ತೆ ಅದರಲ್ಲಿ ಆರ್ ಆರ್ನ ಆರ್ ಆರ್ ನಗರದಲ್ಲಿ ಆರ್ ಆರ್ ನಗರದ ಲಿಸ್ಟ್ ಬಂದಾಗ ರಾಜಕಾಲುವೆ ಮೇಲೆ ಯಾರೆಲ್ಲ ಒತ್ತುವರಿ ಮಾಡಿದ್ದಾರೆ ಎನ್ನುವ ಲಿಸ್ಟ್ ಬಂದಾಗ ನಟ ದರ್ಶನ್ ಅವರ ಮನೆಯ ಹೆಸರು ಕೂಡ ಕೇಳಿ ಬರುತ್ತೆ ಈ ಸಂದರ್ಭದಲ್ಲಿ ನಟ ದರ್ಶನ್ ಕೋರ್ಟ್ಗೆ ಹೋಗುವ ಮೂಲಕ ಆ ಆರ್ಡರ್ಗೆ ಅಂದರೆ ಸರ್ಕಾರ ನೀಡಿದ್ದಂತಹ ಆರ್ಡರ್ಗೆ ಒಂದು ಸ್ಟೇ ಆರ್ಡರ್ ತರ್ತಾರೆ ಸ್ಟೇ ಆರ್ಡರ್ ತರುವ ಮೂಲಕ ಇಷ್ಟು ದಿನಗಳವರೆಗೂ ಅದನ್ನು ಮುಂದೂಡಿಕೊಂಡು ಬರಲಾಗಿತ್ತು ಆದರೆ ಈಗ ಬಿ ಬಿ ಎಂ ಪಿಯ ಅಧಿಕಾರಿಗಳು ನಟ ದರ್ಶನ್ ತಂದಿರುವಂತಹ ಸ್ಟೇ ಆರ್ಡರ್ಗೆ ವಿರುದ್ಧವಾಗಿ ಮತ್ತೆ ಕೋರ್ಟ್ಗೆ ಹೋದರೆ ಕೋರ್ಟ್ ಅದಕ್ಕೇನಾದರೂ ಆ ಸ್ಟೇ ಆರ್ಡರನ್ನು ರಿಮೂವ್ ಮಾಡಿ ರಾಜಕಾಲುವೆಯ ಮೇಲೆ ಯಾರೆಲ್ಲ ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರ ಕಟ್ಟಡಗಳನ್ನು ಹೊಡೆದು ಹಾಕಿ ಅಂತ ಏನಾದರೂ ಕೋರ್ಟ್ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇ ಆದರೆ ದರ್ಶನ್ ಅವರ ಆರ್ ಆರ್ ನಗರದ ಮನೆಯನ್ನು ಹೊಡೆದು ಹಾಕುವ ಕೆಲಸವನ್ನ ಬಿ ಬಿ ಎಂ ಅಧಿಕಾರಿಗಳು ಆರಂಭ ಮಾಡ್ತಾರೆ ಸಂಪೂರ್ಣವಾದ ಮನೆಯಲ್ಲ ರಾಜಕಾಲುವೆ ಮೇಲೆ ಒತ್ತುವರಿಯಾದಂತಹ ಜಾಗದಲ್ಲಿ ಕಟ್ಟಿರುವಂತಹ ಭಾಗದ ಮನೆಯನ್ನ ಬಿ ಬಿ ಎಂ ಅಧಿಕಾರಿಗಳು ಹೊಡೆದು ಹಾಕುವ ಕೆಲಸಕ್ಕೆ ಕೈ ಹಾಕಬಹುದು ಎನ್ನುವ ಮಾಹಿತಿಗಳು ಸಹ ಲಭ್ಯವಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಕಸ್ಟಡಿಯಲ್ಲ ಪೊಲೀಸರ ಕಸ್ಟಡಿಯಲ್ಲಿರುವ ದರ್ಶನ್ಗೆ ಇದು ಹೊಡೆತದ ಮೇಲೆ ಹೊಡೆತ ಅಂತಾನೆ ಹೇಳಬೇಕು ಈ ಎರಡು ಕೇಸ್ಗಳಲ್ಲೂ ಕೂಡ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಷ್ಟ ಎದುರಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಏನನ್ಸುತ್ತೆ ಈ ಸುದ್ದಿಯ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಟ್ ಪ್ಲಸ್ ಕರ್ನಾಟಕ